ಬಿಬಿಕೆ ಹತ್ತು. ನನ್ನ ತಂದೆಯನ್ನು 16 ವರ್ಷ ನಾನು ನೋಡಿರಲಿಲ್ಲ. ತಂದೆ ತಾಯಿ ಬಗ್ಗೆ ವಿನಯ್ ಹೇಳಿದ್ದೇನು. ಬಿಗ್ ಬಾಸ್ ಕನ್ನಡ 10 ವಿನಯ್ ಗೌಡ. ಬಿಗ್ ಬಾಸ್ ಕನ್ನಡ season 10 ಸ್ಟ್ರಾಂಗ್ ಸ್ಪರ್ಧಿಗಳಲ್ಲಿ ವಿನಯ್ ಗೌಡ ಕೂಡ ಒಬ್ಬರು. ಅದಕ್ಕೆ ಅವರನ್ನು ಬಿಗ್ ಬಾಸ್ ಮನೆಯ ಆನೆ ಅಂತ ಕರೆಯಲಾಗುತ್ತಿತ್ತು. ಮನೆಯೊಳಗೆ ಇರುವಷ್ಟು ದಿನ ವಿನಯ್ ಗೌಡ ಅವರು ತಮ್ಮ ಹೇಳಿಕೆಗಳು ಜೋರು ಧ್ವನಿಯಿಂದಲೇ ಹೆಚ್ಚು ಚರ್ಚೆಯಾಗಿದ್ದರು. ಆದರೆ ಅವರ ಬದುಕಿನಲ್ಲೂ ದುಃಖದ ವಿಚಾರಗಳಿವೆ. ಅವುಗಳನ್ನು ವಿನಯ್ ಗೌಡ ಈಗ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ season 10 ಆನೆಯೆಂದೇ ಖ್ಯಾತರಾಗಿದ್ದ ವಿನಯ್ ಗೌಡ ಅವರಿಗೆ ಬಿಗ್ ಬಾಸ್ ಕನ್ನಡ 10 ರನ್ನರ್ ಅಪ್ಪಟ್ಟ ಸಿಕ್ಕಿದೆ. ತಮ್ಮ ತಂದೆ ತಾಯಿ ಬಗ್ಗೆ ನಟ ವಿನಯ್ ಗೌಡ ಮಾತನಾಡಿದ್ದಾರೆ. ಹರ ಹರ ಮಹದೇವ ಧಾರಾವಾಹಿ ಖ್ಯಾತಿಯ ವಿನಯ್ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಆನೆ ಎಂದೇ ಬಿಂಬಿತರಾಗಿದ್ದರು. ಸದ್ಯ ಅವರು ಬಿಗ್ ಬಾಸ್ ಶೋನಲ್ಲಿ 3 ರನ್ನರ್ ಅಪ್ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಶೋನಲ್ಲಿ ಅವರು ವಿನ್ ಆಗಿಯೇ ಆಗುತ್ತಾರೆ ಎಂಬುದು ಅವರ ಅಭಿಮಾನಿಗಳ ನಿರೀಕ್ಷೆಯಾಗಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಸದ್ಯ ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿರುವ ವಿನಯ್ ತಮ್ಮ ಪೋಷಕರ ಬಗ್ಗೆ ಮಾತನಾಡಿದ್ದಾರೆ. 16 ವರ್ಷ ತಂದೆಯಿಂದ ದೂರವೇ ಇದ್ದ ವಿಚಾರವನ್ನು ಹೇಳಿಕೊಂಡಿದ್ದಾರೆ. ಕೊನೆ ಕ್ಷಣದಲ್ಲಿ ತಂದೆ ಜೊತೆಗೆ ವಿನಯ್ ಮಾತನಾಡಿರಲಿಲ್ಲ. ನಾನು ಮನೆ ಬಿಟ್ಟು ಹೊರಗೆ ಹೋದ ಮೇಲೆ ನನ್ನ ತಂದೆಯನ್ನು 16 ವರ್ಷ ನೋಡಿಯೇ ಇರಲಿಲ್ಲ. ಕೊನೆ ದಿನಗಳಲ್ಲಿ ಅವರು ನನ್ನನ್ನು ತುಂಬಾ ನೆನಪು ಮಾಡಿಕೊಂಡ್ರು ಎಂಬುದಷ್ಟೇ ನನಗೆ ಗೊತ್ತಿರೋದು. ನನ್ನ ತಂದೆ ತೀರಿಕೊಂಡಾಗ ನಾನು ಒಂದು ರಿಯಾಲಿಟಿ ಶೋನಲ್ಲಿ ಇದ್ದೆ. ಅವರನ್ನು ಮಾತನಾಡಿಸಬೇಕು ಎಂದು ಆಸ್ಪತ್ರೆಗೆ ಹೋಗುವುದರೊಳಗೆ ಅವರು ತೀರಿಕೊಂಡಿದ್ದರು. ನಿನ್ನ ತಂದೆ ಯಾರ ಜೊತೆಗೆ ವಾಸವಾಗಿದ್ದರು? ಅವರು ನನ್ನ ತಂದೆಯನ್ನು ಆಸ್ಪತ್ರೆಗೂ ದಾಖಲಿಸಿರಲಿಲ್ಲ. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿಯೇ ಕೂರಿಸಿ ಇಲ್ಲೇ ಹೊರಗೆ ಹೋಗಿ ಬರ್ತೀವಿ, ನೀವು ಇಲ್ಲೇ ಇರಿ ಎಂದು ಹೇಳಿ ಹೋದವರು ವಾಪಸ್ ಬಂದಿರಲೇ ಇಲ್ಲ ಎಂದು ತಂದೆಯ ಬಗ್ಗೆ ನೆನಪು ಮಾಡಿಕೊಳ್ಳುತ್ತಾರೆ ವಿನಯ್. ಬೇಜಾರು ಮತ್ತು ಕೋಪ ನನಗೆ ಇದೆ. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಇರುವಾಗಲೇ ಅವರ ಅರ್ಧ ಜೀವ ಹೋಗಿಬಿಟ್ಟಿತ್ತು. ನಮ್ಮ ಪತ್ನಿಯ ಸಹೋದರಿಗೆ ವಿಷಯ ಗೊತ್ತಾಗಿ ಅವರು ಆಸ್ಪತ್ರೆಗೆ ಹೋಗಿ ದಾಖಲು ಮಾಡಿದ್ದರು. ಆದರೆ ಅಷ್ಟೊತ್ತಿಗೆ ಸಮಯ ಮೀರಿತ್ತು. ತಂದೆ ಬಳಿ ನಾನು ಒಂದು ಕ್ಷಮೆ ಕೇಳಬೇಕು, ಅವರ ಜೊತೆಗೆ ಮಾತನಾಡಬೇಕು ಎಂದುಕೊಳ್ಳುವಾಗಲೇ ಅವರು ಇರಲಿಲ್ಲ. ಆ ಬೇಜಾರು ಮತ್ತು ಕೋಪ ನನಗೆ ಯಾವಾಗಲೂ ಇದೆಯೇ ಎಂದಿದ್ದಾರೆ ವಿನಯ್. ತೊಂದರೆ ನೀಡಲು ನನಗೆ ಇಷ್ಟವಿಲ್ಲ. ನಮ್ಮ ತಂದೆಯಿಂದ ವಿಚ್ಛೇದನ ಪಡೆದ ಮೇಲೆ ನಮ್ಮ ತಾಯಿ ಬೇರೆ ಎಲ್ಲೋ ಇದ್ದಾರೆ. ಅವರಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ. ಅವರಿಗೆ ತೊಂದರೆ ನೀಡಲು ನನಗೆ ಇಷ್ಟವಿಲ್ಲ. ಅದು ಅವರ ಜೀವನ. ಅವರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಯಾಕೆಂದರೆ ನಾನು ಚೆನ್ನಾಗಿರಬೇಕು ಎಂದು ಅವರು ಕೂಡ ಹಾರೈಸುತ್ತಿರುತ್ತಾರೆ. ಹೀಗೆ ನನ್ನ ಜೀವನ ನಡೆಯುತ್ತಿದೆ ಅಂತ ಹೇಳಿದ್ದಾರೆ ವಿನಯ್. ನನಗೆ ಎಲ್ಲವೂ ನನ್ನ ಹೆಂಡತಿಯೇ, ನನಗೆ ಅಪ್ಪ ಅಮ್ಮ, ಬಂಧು ಬಳಗ ಎಲ್ಲವೂ ನನ್ನ ಹೆಂಡತಿಯೇ. ಬಿಗ್ ಬಾಸ್ ಶೋಗೆ ತುಂಬಾ ಥ್ಯಾಂಕ್ಸ್ ಎಂದು ಹೇಳುವುದಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ದೊಡ್ಡ ವೇದಿಕೆ ನೀಡಿದ್ದಾರೆ. ಮಹಾದೇವ, ಶಿವ ಅಂತ ಪಾತ್ರಗಳ ಮೂಲಕ ಜನರು ನನ್ನನ್ನು ಕಂಡುಹಿಡಿಯುತ್ತಿದ್ದರು. ಜನರು ಈಗ ನನ್ನನ್ನು ವಿನಯ್ ಅಂತ ಗುರುತಿಸುತ್ತಾರೆ. ಆ ವಿಷಯಕ್ಕೆ ನಾನು ಬಿಗ್ ಬಾಸ್ಗೆ ಕೃತಜ್ಞನಾಗಿರುತ್ತೇನೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ನನ್ನ ಮನಸ್ಸಿಗೆ ಹಾಗೂ ನನ್ನ ಕುಟುಂಬಕ್ಕೆ ನಿಷ್ಠನಾಗಿದ್ದೆ. ನನಗೆ ಅಷ್ಟೇ ಸಾಕು ಎನ್ನುತ್ತಾರೆ ವಿನಯ್. ವಿಡಿಯೋ ಇಷ್ಟವಾದರೆ ಖಂಡಿತವಾಗಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ.